ಅವನ ರವಿ ದಾದ ಎಲ್ ಬಚ್ಚಿಟ್ಕೊಂಡಿದ್ಯೋ ನನ್ನ ಮಗನೇ, ಬಾರ ಹೊರಗೆ. ಇವತ್ತಿ ಭೈರವ ನಿನ್ನ ಪಾಲಿಗೆ ಕಾಲ ಭೈರವನಾಗಿ ಬಂದಿದ್ದೀನಿ, ಬಾರಲೇ. ನೀನೇನಾ ಮೇಲ್ ನಿಂತ್ಕೊಂಡ ತಕ್ಷಣ ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಕುಡಿಯೋ ಮ್ಯೂಸಿಕ್ ಹಾಕೊಂಡು ಫೈಟ್ ಮಾಡ್ತೀಯಾ? ಇವತ್ ನಿನ್ನ ಸ್ಮಶಾನ ಕಳಿಸೋ ಮ್ಯೂಸಿಕ್ ತಂದಿದ್ದೀನಿ, ಕೇಳಿಸ್ತಾ ಆಯ್ತಾ? ಬಾ 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 ಬಾರಲೇ. ದಾಡಿಯವನು ಅವನು ಮಹಾ ದೊಡ್ಡ ರೌಡಿ ಅಂತ ಕರ್ಕೊ ಬಂದ್ಬಿಟ್ಟೆ. ಆ ಹುಡುಗ ಅವನಿಗೆ ಉಚ್ಚರ ಹೊಡೆದಾಗ ಹೊಡಿತಾವನೆ. ಏನ್ ಮಾಡೋದು ಡ್ಯಾಡಿ, ಅವನಿಗೆ ಟೈಮ್ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಡ್ಯಾಡಿ ಒಂದ್ ಐಡಿಯಾ, ಇವ್ರು ಯಾರು ಹೇಳ್ತಾರ ಅವ್ರನ್ನೇ ತಗೊಂಡು ಹೋಗ್ಬಿಡೋಣ. ಏನು
ತಾನೇ ಬಂದಿದ್ದೀನಿ, ಏನ್ ಮಾಡಿದೆ ಅಂತ? ನಿನ್ ಜೀಪ್ನಲ್ಲಿ ಡ್ರಗ್ ಸಪ್ಲೈ ಮಾಡ್ತಿದ್ದೆ ಅಂತ ಇನ್ಫಾರ್ಮೇಶನ್. ಇದೆಲ್ಲ ಸುಳ್ಳು ಕಾನ್ಸ್ಟೇಬಲ್ ಸರ್. ಇದು ಜೀಪಲ್ ಸಿಕ್ತು. ಏನಿದು ಇನ್ಸ್ಪೆಕ್ಟರ್ ಮೋಸ? ಇದ್ರಲ್ಲೇನು ಮೋಸ ಇದೆ? ಇಂಥ ಜೀಪಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಎಷ್ಟ್ ಶಿಕ್ಷೆ ಕೊಟ್ಟರು ನಿನ್ ಕೆಟ್ಟಂತೆ ಸರ್? ಇದು ಬಿಡ್ತಾ ಇಲ್ಲ ನಡೀ ಸ್ಟೇಷನ್ಗೆ. ಈ ನನ್ನ ಮಗ ಬ್ರೌನ್ ಶುಗರ್ ವ್ಯಾಪಾರ ಮಾಡ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ಬ್ರೌನ್ ಶುಗರ್ ಅವನ ಜೀಪಲ್ಲಿ ಇಟ್ಟಿದ್ದು ನಾನೇ. ಪೊಲೀಸ್ ಫೋನ್ ಮಾಡಿದ್ದು ನಾನೇ. ನೀನಾ? ಯಾಕೆ? ನಿನ್ನ ಕಾಪಾಡಕ್ಕೆ ಹೋಗೆ ಪುಡಂಗಿ. ನೀನನ್ ಕಾಪಾಡದ? ಇವತ್ತು ಅದೇ ಪೊಲೀಸ್ ಬರ್ಲಿಲ್ಲ ಅಂದ್ರೆ ನನ್ನ ಮಗನ್ ಜಾನ್ ಜಾನಿ ಕಲ್ ಮಾಡ್ಬಿಡ್ತಾ ಇದ್ದೆ. ತಡಕ್ಕೋಸ್ಕರಿ ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ, ಈ ಏರಿಯಾ ಬಿಟ್ಟು ಬೇರೆ ಅದನ್ನ ಸಣ್ಣದಲ್ಲಿ ನೋಡ್ಕೊ, ಇಲ್ಲ ಅಂದ್ರೆ ಮೈ ಕೆರ್ಕೊಳಂಗ್ ಹೊಡಿತೀನಿ. ಹೋಗಿ ಕಂಡಿದ್ದೀನಿ.